ಹಲೋ ಎಲ್ಲರಿಗೂ ನಮಸ್ಕಾರ. ಐ ಪಿ ಎಲ್ನ 2024ರ ಆವೃತ್ತಿಯಲ್ಲಿ ಆಡಿರುವ 8 ಪಂದ್ಯಗಳಲ್ಲಿ ಒಂದು ಪಂದ್ಯ ಮಾತ್ರ ಗೆದ್ದು 7ರಲ್ಲಿ ಸೋತಿರುವ ಆರ್ ಸಿ ಬಿ ಮುಂದಿನ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ತಂಡವನ್ನು ಎದುರಿಸಲು ಸಜ್ಜಾಗಿದೆ. ಏಪ್ರಿಲ್ 25ರ ಗುರುವಾರ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಲಿದೆ. KKR ವಿರುದ್ಧ 1 ರನ್ಗಳ ಅಂತರದಲ್ಲಿ ಸೋಲು ಕಂಡು ಆರ್ ಸಿ ಬಿ ಹೈದರಾಬಾದ್ಗೆ ತೆರಳಿದ್ದು ಅಭ್ಯಾಸ ನಡೆಸುತ್ತಿದೆ. ಪ್ಲೇ ಆಫ್ ಕನಸನ್ನು ಬಹುತೇಕ ಕಮರಿದ್ದರೂ ಮುಂದಿನ ಎಲ್ಲ ಪಂದ್ಯಗಳನ್ನು ಗೆಲ್ಲುವ ಮೂಲಕ ಮುಂದಿನ ಆವೃತ್ತಿಗೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಯೋಜಿಸುತ್ತದೆ. ಆದರೆ ಪಂದ್ಯದಿಂದ ಪಂದ್ಯಕ್ಕೆ ಹಲವು ದಾಖಲೆಗಳನ್ನು ಬರೆಯುತ್ತಾ ಸಾಗುತ್ತಿರುವ ಸನ್ರೈಸ್ ಹೈದರಾಬಾದ್ ಇನ್ನಷ್ಟು ದಾಖಲೆಗಳನ್ನು ಬರೆಯಲು ಸಜ್ಜಾಗಿದೆ. ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಪಿಚ್ ಬ್ಯಾಟಿಂಗ್ ಸ್ನೇಹಿ ಆಗಿರಲಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ ಇದೇ ಅಂಗಳದಲ್ಲಿ 277 ರನ್ ಕಲೆ ಹಾಕಿತ್ತು. ಈಗ ಆರ್ ಸಿ ಬಿ ವಿರುದ್ಧ ಪಂದ್ಯದಲ್ಲಿ ಕೂಡ ರನ್ ಹೊಳೆ ಹರಿಯುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ನಡೆದ ಪಂದ್ಯದಲ್ಲಿ ಸನ್ರೈಸ್ ಹೈದರಾಬಾದ್ 288 ರನ್ ಗಳಿಸಿದ್ದರು. ಆರ್ ಸಿ ಬಿ 262 ರನ್ ಗಳಿಸುವ ಮೂಲಕ ವಿಶ್ವ ದಾಖಲೆ ಬರೆದಿತ್ತು. ಚೇಸಿಂಗ್ ಮಾಡುವಾಗ ಇದು ತಂಡವೊಂದು ಗಳಿಸಿದ ಅತಿ ಹೆಚ್ಚು ಸ್ಕೋರ್ ಆಗಿದೆ. ಆರ್ ಸಿ ಬಿ ತಂಡದಲ್ಲಿ ಹೆಚ್ಚಿನ ಬದಲಾವಣೆ ನಿರೀಕ್ಷೆ ಮಾಡಲಾಗದು. ಮ್ಯಾಕ್ಸ್ವೆಲ್ ಫಿಟ್ ಆದರೆ ಕ್ಯಾಮ್ರನ್ ಗ್ರೀನ್ ಬದಲಿಗೆ ತಂಡಕ್ಕೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಉಳಿದಂತೆ KKR ವಿರುದ್ಧ ತಂಡವೇ ಬಹುತೇಕ ಕಣ ಕಳೆಯಲಿದೆ. ಆರ್ ಸಿ ಬಿಯ ಸಂಭಾವ್ಯ ಆಡುವ ಬಳಗ ಡೂಪ್ಲೆಸಿ, ವಿರಾಟ್ ಕೊಹ್ಲಿ, ವಿಲ್ ಜಾಕ್ಸ್, ರಚಿತ್ ಪಟೇದಾರ್, ಕ್ಯಾಮ್ರನ್ ಗ್ರೀನ್ ಅಥವಾ ಮ್ಯಾಕ್ಸ್ವೆಲ್, ಮೈಪಾಲ್ ಲಾಂಬ್ರೋರ್, ದಿನೇಶ್ ಕಾರ್ತಿಕ್, ಯಶ್ ದಯಾಳ್, ಮೊಹಮ್ಮದ್ ಸಿರಾಜ್, ಕರಣ್ ಶರ್ಮಾ, ಲಾಕಿ ಫರ್ಗ್ಯೂಸನ್. ಸನ್ರೈಸ್ ಹೈದರಾಬಾದ್ನ ಸಂಭಾವ್ಯ ಬಳಗ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಐಡನ್ ಮಾರ್ಕ್ರಮ್, ಆಂಡ್ರೆಸ್ ಕ್ಲಾಸನ್, ನಿತೀಶ್ ರೆಡ್ಡಿ, ಅಬ್ದುಲ್ ಸಮದ್, ಶಹಬಾದ್ ಅಹಮದ್, ವಾಷಿಂಗ್ಟನ್ ಸುಂದರ್, ಭುವನೇಶ್ವರ್ ಕುಮಾರ್, ನಟರಾಜನ್, ಪ್ಯಾಟ್ ಕಮಿನ್ಸ್.